ಲೋಕಸಭೆಯಲ್ಲಿ ಶೋಭಾ ಕರಂದ್ಲಾಜಿಗೆ ಪೈಪೋಟಿ ಸ್ವಪಕ್ಷೀಯರಿಂದ ಹೆಚ್ಚಾಯಿತು ಟಿಕೆಟ್ ಬೇಡಿಕೆ ಪ್ರಮೋದ್ ಮಧುರಾಜ್ಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಮಾಜಿ ಸಚಿವರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ಅನಿಸುತ್ತೆ ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳ್ಬಿಟ್ಟು ಬಿಜೆಪಿ ಸೇರ್ಕೊಂಡ್ರು ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಕೊಟ್ಟು ಬಿಜೆಪಿ ರಿಸಲ್ಟ್ ಮಾಡ್ಕತ್ತು ಪ್ರಮೋದ್ ಮಧುರಾಜ್ ಏನಪ್ಪಾ ಇದು ಲೆಕ್ಕಾಚಾರ ಎಸ್ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಿಸ್ ಆದ ಟಿಕೆಟ್ ಅನ್ನ ಲೋಕಸಭಾ ಚುನಾವಣೆಯಲ್ಲಿ ಪಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಅವರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಕೆಲಸ ಶುರು ಹಾಚಿಕೊಂಡವ್ರೆ ಹಾಗಾದ್ರೆ ಕೇಂದ್ರ ಸಚಿವೆ ಶೋಭಾ ಕರದ್ಲಾಜೆ ಏನು ಏನ್ ಮಾಡ್ತಾರೆ ಇದೇ ಸ್ಟೇಟ್ಮೆಂಟ್ ಅನ್ನ ಪ್ರಮೋದ್ ಮಧ್ವರಾಜ್ ಅವರು ಒಂದ್ ತಿಂಗಳ ಹಿಂದೆ ಕೊಟ್ಟಿದ್ರೆ ಹದ್ನೈದು ದಿನದಿಂದ ಕೊಟ್ಟಿದ್ರೆ ಇರಬಹುದೇನೋ ಅನ್ನಬಹುದಿತ್ತು ಯಾಕಂದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿ ಶೋಭಾ ಕರಂದ್ಲಾಜೆ ಆಯ್ಕೆ ಆಯ್ತಾರೆ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಅಂತ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಯಡಿಯೂರಪ್ಪ ಅವರು ಏನು ಅನ್ನಲ್ಲ ಅದಕ್ಕೆ ಶೋಭಾ ಕರಂದ್ಲಾಜೆ ಅವ್ರು ಬಂದುಬಿಟ್ರೆ ಗಂಡು ಮಕ್ಕಳನ್ನು ಆಯ್ಕೆ ಮಾಡ್ರೆ ಒಂದಷ್ಟು ಕಿತ್ತಾಟಗಳಿರ್ತವೆ ಇರ್ತವೆ ಹೆಣ್ಣು ಮಗಳು ರಾಜ್ಯಾಧ್ಯಕ್ಷ ಯಾರು ಎಲ್ಲರೂ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೈಕಮಾಂಡ್ಗೂ ಹೇಳ್ಕಂಡು ಕೆಲಸ ಹೋಗೋರೆ ಬೇಕು ಈಗ ಶೋಭಾ ಕರಂದ್ಲಾಜೆ ಬರ್ಬೋದು ಉಡುಪಿ ಚಿಕ್ಕಮಗ್ಳೂರಿಗೆ ಬೇರೆ ಅಭ್ಯರ್ಥಿ ಆಗ್ಬೋದು ಅಂತ ಹೇಳಬಹುದಿತ್ತು ಆದರೆ ವಿಜಯನ್ ಅವ್ರ ರಾಜ್ಯಾಧ್ಯಕ್ಷರೇ ಶೋಭಾ ಕರಂದ್ಲಾಜ್ ಅವ್ರು ಸೆಂಟ್ರಲ್ ಮಿನಿಸ್ಟ್ರಾಗವ್ರೆ ಸುಮ್ಮನೆ ನಾನು ರಾಜಕೀಯ ಸನ್ಯಾಸತ್ವ ತಗೊಬಿಡ್ತಾರ ಆದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ಬಂದಿದ್ದರಿಂದ ನಂಗೆ ಟಿಕೆಟ್ ಸಿಗುತ್ತೆ ಅಂದ್ಕೊಂಡಿದ್ದು ಪ್ರಮೋದ್ ಮಧುರಾಜ್ ಮಾಜಿ ಸಚಿವರು ಕೊಡಲಿಲ್ಲ ಯಶ್ಪಾಲ್ ಸುವರ್ಣ ಹೊಸ ಮುಖ ಟಿಕೆಟ್ ಕೊಟ್ಟರು ರಿಸಲ್ಟ್ ಮಾಡ್ಕೊಂಡ್ರು ಹಾಗಾದರೆ ಪ್ರಮೋದ್ ಮಧ್ವರಾಜ್ ಅವರ ಮುಂದಿನ ನಡೆ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಒಬ್ಬರಿಂದ ಈ ವರ್ಷದ ಅಂದ್ರೆ ಮೊನ್ನೆ ಜೂನ್ ತಿಂಗಳಲ್ಲಿ ಅವರೇ ಎಳ್ಕೊಂಡಿದ್ರು ಅವತ್ತಿಂದ ಇವತ್ತವರೆಗೂ ಉಮೇದುಗಾರಿಕೆಗಾಗಿ ಪ್ರಚಾರ ನಡೆಸಿದ್ದಾರೆ ಮತ್ತು ಪಕ್ಷ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಕೆಲ ತಿಂಗಳುಗಳಿಂದ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ ಪ್ರಮೋದ್ ಮತ್ತುರಾಜ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳಲ್ಲಿ ನಾನೂ ಒಬ್ಬ ಎಂದು ಹೇಳಿದ್ದೆ ಯಾರು ಸ್ಪರ್ಧಿಸಬೇಕೆಂದ್ರೂ ಪಕ್ಷ ನಿರ್ಧರಿಸುತ್ತೆ ಮತ್ತು ನಾನು ನನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಒಂದು ವೇಳೆ ಕೊನೆಗಳಲ್ಲಿ ಟಿಕೆಟ್ ಸಿಕ್ಕರೆ ಕಷ್ಟವಾಗುತ್ತೆ ಹೀಗಾಗಿ ಬೂತ್ ಮಟ್ಟದ ನಾಯಕರ ಜೊತೆ ಜನಸಂಪರ್ಕ ಆರಂಭಿಸಿದ್ದೇನೆ ನನಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಎಂಬ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟವರೆ ಆದರೆ ತನ್ನ ಸ್ಟೇಟ್ಮೆಂಟ್ಗೆ ತಾನು ಬದ್ಧನಾಗಿದ್ದೇನೆ ಡಿ ವಿ ಸದಾನಂದ ಗೌಡ್ರು ರಾಜಕೀಯ ನಿವೃತ್ತಿ ಘೋಷಿಸಿರೋ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಿಸಿರೋದ್ರಿಂದ ಬೆಂಗಳೂರು ಉತ್ತರಕ್ಕೆ ಶೋಭಾ ಮೇಡಮ್ ಹೋಯ್ತಾರೆ ಹಂಗಾಗಿ ನಾನು ನಿಂತ್ಕೋತೀನಿ ಅನ್ನೋ ಲೆಕ್ಕಾಚಾರವನ್ನು ಕೂಡ ದಾಳವನ್ನು ಎಲ್ಲ ಅವರೇ ಆಪ್ಷನ್ ಕ್ರಿಯೇಟ್ ಮಾಡಿ ಬಿಟ್ಟವ್ರ ಹಾಗೆ ಹೀಗಾಗಿ ಪ್ರಮೋದ್ ಮಧ್ವರಾಜ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಶೋಭಾ ಲಾಜೆ ಸದಾನಂದ ಗೌಡರು ಕ್ಷೇತ್ರಕ್ಕೆ ಬರ್ತಾರಾ ಏನಾಗುತ್ತೆ ಬಿ ಜೆ ಪಿಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೇ ಅಂದರೆ ಎನ್ ಡಿ ಎ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು